ಹಾಯ್ ಫ್ರೆಂಡ್ಸ್, ರೈಸ್ ಕಿಚನ್ಗೆ ಸ್ವಾಗತ. ಇವತ್ತು ಶಾರ್ಕ್ ಫಿಶಲ್ಲಿ ಕೇರಳ ಸ್ಟೈಲ್ ಫಿಶ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹೇಗೆ ಮಾಡೋದು ನೋಡೋಣ. ಫಿಶ್ ಕರಿಗೆ ನಾನು ಶಾರ್ಕ್ 1/2 kg ತೊಗೊಂಡಿದ್ದೀನಿ. ಇದು ನೋಡಿ, ಮೇಲೆ ಸ್ಕಿನ್ ತುಂಬ ಥಿಕ್ಕಾಗಿರುತ್ತೆ. ಸೊ ಅದನ್ನೆಲ್ಲ ತೆಕ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ದೊಡ್ಡ ಪೀಸ್ ಏನಾದರೂ ಆದರೆ ನೀವು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೋದು. ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಧನಿಯಾ ಪೌಡರ್ ಮತ್ತು ಖಾರ ಪುಡಿನ ಗ್ರೈಂಡ್ ಮಾಡ್ಕೊಳ್ಬೇಕು. ಈ ಪೌಡರ್ ಆದರೂ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಥಿಕ್ಕಾಗಿ ಪೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ನಾನು 2 ಸ್ಪೂನ್ ಧನಿಯಾ ಪುಡಿ ಮತ್ತು 1.5 ಸ್ಪೂನು ಖಾರ ಪುಡಿ ತೊಗೊಂಡಿದ್ದೀನಿ. ಟೇಬಲ್ ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಕಾಶ್ಮೀರಿ ಚಿಲ್ಲಿ ಪೌಡರ್ ಇದ್ರೆ ಅದನ್ನ ಹಾಕ್ಕೊಳ್ಳಿ, ಕಲರ್ ಚೆನ್ನಾಗಿ ಬರುತ್ತೆ. ಪಾತ್ರೆ ಬಿಸಿ ಆದಮೇಲೆ 1/4 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ಎಣ್ಣೆ ಹಾಕಿದ್ದೀನಿ. ನೀವು ನಾರ್ಮಲಿ ಯಾವ್ದು ಯೂಸ್ ಮಾಡ್ತೀರಾ ಅದು ಯೂಸ್ ಮಾಡಿ. ಕೇರಳದಲ್ಲಿ ಸಾಧಾರಣ ತೆಂಗಿನ ಎಣ್ಣೆ ಯೂಸ್ ಮಾಡಿ ಫಿಶ್ ಕರಿ ಮಾಡೋದು. ಸೊ ಎಣ್ಣೆ ಬಿಸಿ ಆದಮೇಲೆ 1/4 ಟೀಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀಸ್ಪೂನ್ ಮೆಂತೆ, ಸ್ವಲ್ಪ ಶುಂಠಿಯು ಬೆಳ್ಳುಳ್ಳಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ, ಸಣ್ಣದ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಸಾಕು. ಒಂದು ಸಣ್ಣ ಪೀಸ್ ಶುಂಠಿನೂ 1-7 ಬೆಳ್ಳುಳ್ಳಿನ ಹಾಕೊಂಡ್ರೆ ಆಯಿತು. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಸಣ್ಣ ಈರುಳ್ಳಿ, ಸಾಂಬಾರು ಈರುಳ್ಳಿ ಇದೆಲ್ಲ ಅದನ್ನ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಈರುಳ್ಳಿ ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಈರುಳ್ಳಿನೇ 1/2 ಕಟ್ ಮಾಡಿ ಹಾಕ್ಕೊಳ್ಳಿ. ಸಣ್ಣ ಈರುಳ್ಳಿ 6-7 ಸಣ್ಣ ಪೀಸ್ ಹಾಕ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ, 1 ಸ್ವಲ್ಪ ಕರ್ಬೇವಿನ ಸೊಪ್ಪು, ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಪುಡಿ, 1/2 ಸ್ಪೂನ್ ಉಪ್ಪು ಹಾಕೊಳ್ತಾ ಇದ್ದೀನಿ. ಆಮೇಲೆ ಟೇಸ್ಟ್ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಹಾಕೊಬೇಕು. ಫ್ರೈ ಆಗಿದೆ. ಇವಾಗ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ನಾವು, ಅದನ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಮೆಂತೆ ಪೌಡರ್ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ತುಂಬ ಹಾಕ್ಬೇಡಿ, ಕಹಿ ಬಂದ್ಬಿಡುತ್ತೆ. ಸ್ವಲ್ಪ ಸಾಕು, ಒಂದು ಚಿಟಿಗೆ ಅಂತಾರಲ್ಲ ಆ ಥರ ಸ್ವಲ್ಪ ಹಾಕೊಳ್ಳಿ. ಹಾಕ್ಕೊಂಡ್ರೆ ಎಲ್ಲ ಮಸಾಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹೀಗೆ ಇದು 1.5 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಹಸಿ ವಾಸನೆ ಎಲ್ಲ ಹೋದ್ಮೇಲೆ 1/4 ಲೀಟ್ರಷ್ಟು ನೀರು ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ನೀರು ಬೇಕು, ಗ್ರೇವಿ ಎಷ್ಟು ತಿಕ್ಕಾಗಿರ್ಬೇಕು ಅಂತ ನೋಡಿಕೊಂಡು ನೀರು ಹಾಕೊಳ್ಳಿ. ಇದನ್ನು ಚೆನ್ನಾಗಿ ಕುದಿಲಿ. ಇದು ಕುದೀತಾ ಇದೆ. ಉಪ್ಪೆಲ್ಲ ಟೇಸ್ಟ್ ಮಾಡಿ ಉಪ್ಪು ಬೇಕಾದ್ರೆ ಸ್ವಲ್ಪ ಹಾಕೊಳ್ಳೋಣ. ಇನ್ನೊಂದು 1/2 ಸ್ಪೂನ್ ಉಪ್ಪು ಹಾಕೊಳ್ತಾ ಇದ್ದೀನಿ. ಈಗ ಎಲ್ಲ ಮೀನುಗಳನ್ನು ಹಾಕೊಳ್ತಾ ಇದ್ದೀನಿ. ಇವತ್ತು ಇದಕ್ಕೆ ಹುಣಸೆ ರಸ ಹಾಕ್ತಾ ಇಲ್ಲ ನಾನು. ಕೇರಳ ಸ್ಟೈಲ್ ಆಗಿದ್ರಿಂದ ಈ ಹುಳಿ ಕೊಡಂಬುಳಿ ಅಂತ ಹೇಳ್ತಾರೆ ಅವರು, ಕಾಚಂಪುಳಿ ಅಂತ ಹೇಳ್ತಾರಲ್ಲ ಕೋಕುಮ್, ಅದನ್ನ ಹಾಕ್ತಾ ಇದ್ದೀನಿ. ಇದನ್ನ ವಾಶ್ ಮಾಡಿಕೊಂಡು ನೀರಲ್ಲಿ 1-10 ಮಿನಿಟ್ಸ್ ನೆನೆ ಹಾಕಿ ಹಾಕ್ತಾ ಇದ್ದೀನಿ. ನೀವು ಇದು ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಹುಣಸೆ ರಸನ ಹಾಕೊಳ್ಳಿ. 1-5 ಸ್ಪೂನ್ ಎಷ್ಟು ಹುಳಿ ಬೇಕು ನೋಡ್ಕೊಂಡು ಹಾಕೊಳ್ಳಿ. ಇದನ್ನ ಇನ್ನೊಂದು 10 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ಇದಾದಾಗ ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ 1-15 ನಿಮಿಷ ಇಟ್ಕೊಬೇಕು ಇದನ್ನ. ಫಿಶ್ ಕರಿ ರೆಡಿ ಇದೆ. ಈಗ ನೋಡ್ತಿದ್ದೀರಲ್ಲ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂತ.
ಲಾಸ್ಟಲ್ಲಿ ನಾವು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೆ ಒಂದು ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ. ಒಂದು ಸ್ಪೂನು ಕೋಕೋನಟ್ ಆಯಿಲ್ ಆಫ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡೋಣ. ಈಗ ಬೇರೆ ಬೌಲಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ. ಕೇರಳ ಸ್ಟೈಲ್ ಫಿಶ್ ಕರಿ ರೆಡಿಯಾಗಿದೆ. ಇದನ್ನು ನೀವು ಸಹ ಮನೇಲಿ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ.